ಮತಾಂಧರು ಯಾವ ರೀತಿಯಾಗಿ ವಿಕೃತಿಯನ್ನ ಮೆರಿಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಮಾಜಿಕ ಜಾಲತಾಣದಲ್ಲಿ ಮತಾಂಧರು ಹುಚ್ಚಾಟವನ್ನ ಮೆರೆದಿರೋದು ಮುರುಡೇಶ್ವರ ಶಿವನ ವಿಗ್ರಹವನ್ನ ವಿರೂಪ ಮಾಡಿ ಹುಚ್ಚಾಟ ಮೆರೆದಿರೋದು ನಾವು ನೋಡ್ತಾ ಇದೀವಿ ಚಿತ್ರಣದಲ್ಲಿ ಶಿವನ ತಲೆ ಭಾಗದಲ್ಲಿ ಐಸಿಸ್ ಧ್ವಜವನ್ನ ಇಟ್ಟಿದ್ದಾರೆ ಶಿವನ ತಲೆ ಭಾಗ ಇಲ್ಲ ಅದನ್ನ ಎಡಿಟ್ ಮಾಡಿ ಅಹ್ ಐಸಿಸ್ ಧ್ವಜವನ್ನ ಹಾಕಿರೋದು ಐಸಿಸ್ ಪತ್ರಿಕೆಯಲ್ಲಿ ಫೋಟೋ ಹಾಕಿರುವ ಮಾಹಿತಿ ಆ ರೀತಿಯಾಗಿ ಪೋಟ್ರೆ ಮಾಡಿರೋದು ದಿ ವಾಯ್ಸ್ ಆಫ್ ಹಿನ್ ಪ್ರಕಟ ಅನ್ನೋದಾಗಿ ಮಾಹಿತಿಯನ್ನ ಹಾಕಿರೋದು ಅಂಶುಲ್ ಸಕ್ಸೇನಾ ಎಂಬಾತನಿಂದ ಈ ಒಂದು ಫೋಟೋ ಶೇರ್ ಆಗಿದೆ ಅಂತ ತಿಳಿದು ಬರ್ತಾ ಇದೆ ಅಂಶುಲ್ ಸಕ್ಸೇನಾ ಅನ್ನುವಂತ ಹೆಸರಿನ ವ್ಯಕ್ತಿ ನಾವು ನೋಡ್ತಾ ಇದೀವಿ ಆತನ ಅಕೌಂಟ್ ಕೂಡ ಆ ಒಂದು ಚಿತ್ರಣವನ್ನ ಸ್ಕ್ರೀನ್ ಮೇಲೆ ನೋಡಬಹುದು ನೀವು ಅಂಶುಲ್ ಸಕ್ಸೇನಾ ಅನ್ನುವಂತ ವ್ಯಕ್ತಿ ಈ ಒಂದು ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಆಗಿದೆ ಈ ರೀತಿಯಾಗಿ ಮತಾಂಧತೆ ಹುಚ್ಚಾಟವನ್ನ ಮೆರೆದಿದ್ದಾರೆ ಅನ್ನೋದಾಗಿ ಅದನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅವರು ತಮ್ಮ ವಾಯ್ಸ್ ರೇಸ್ ಮಾಡಿದ್ದಾರೆ ಈ ವಿಚಾರವಾಗಿ ಐಸಿಸ್ ಧ್ವಜವನ್ನ ಶಿವನ ತಲೆ ಮೇಲೆ ಇಟ್ಟು ಈ ಒಂದು ವಿಕೃತಿಯನ್ನ ಮೆರೆದಿರೋದು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಅನ್ನೋದಾಗಿ ಮಾಹಿತಿನ ಹಂಚಿಕೊಂಡಿರೋದು ಒಂದು ಫೋಟೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಿದ್ದ ನಂತರವೇ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ರೀತಿಯಾಗಿ ಹುಚ್ಚಾಟವನ್ನ ಮೇರಿಬಹುದ ಹಾಗಿದ್ರೆ ಒಂದು ಧರ್ಮದ ಬಗ್ಗೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆದ ಪಾವಿತ್ರತೆ ಇರುತ್ತೆ ಬಹುಶಃ ಅವರವರ ಧರ್ಮದ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿದ್ರೆ ಇಂಥ ಅಚಾತುರ್ಯಗಳು ಆಗೋದೇ ಇಲ್ಲ ಇದು ಯಾವ ರೀತಿಯಾದಂತಹ ಹುಚ್ಚಾಟ ಅನ್ನೋದಾಗಿ ಅರ್ಥವಾಗ್ತಾ ಇಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ನವೀನ್ ಸಾಗರ್ ಇದು ಯಾರಿಂದ ನಡೆದಿರುವಂತಹ ಕೃತ್ಯ ಯಾವಾಗ ಬೆಳಕಿಗೆ ಬಂತು ಇದನ್ನ ಒಬ್ಬ ಯುವಕ ಹಾಕಿರುವಂತದ್ದು ನಲ್ಲಿ ಹಾಕಿ ಈ ರೀತಿಯಾಗಿ ಆ ಮುರುಡೇಶ್ವರದ ಈಶ್ವರ ಏನ ವಿಗ್ರಹವನ್ನ ವಿರೂಪವಾಗಿ ಈಗ ಐಸಿಸ್ ನವರು ತಮ್ಮ ಮುಖವಾಣಿಯಲ್ಲಿ ಹಾಕಿರುವಂತದ್ದು ಅನ್ನೋದನ್ನ ಆತ ಟ್ವಿಟರ್ ಮತ್ತು ನಲ್ಲಿ ಹಾಕಿದ್ರು ಅದು ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಹರಿದಾಡ್ತಾ ಇದೆ ಯಾಕಂತಂದ್ರೆ ಒಂದ್ ಮುರುಡೇಶ್ವರ ಬಹಳ ಶಿವನ ಹೆಸರು ಕೂಡ ಸಾಕಷ್ಟು ವೇಮಿಸಿರುವಂತದ್ದು ಪ್ರವಾಸಿ ತಾಣವೂ ಕೂಡ ಹೌದು ಆ ಅದಾದ್ರೆ ದೊಡ್ಡ ವಿಗ್ರಹ ಕೂಡ ಅಲ್ಲಿರುವಂಥದ್ದು ಆ ವಿಗ್ರಹವನ್ನು ವಿರೂಪಗೊಳಿಸಿ ಹಾಕಿರುವಂಥದ್ದು ಮತ್ತೆ ಅದರ ಶಿರಭಾಗದಲ್ಲಿ ಐಸಿಸ್ ಉಗ್ರರ ಒಂದು ಬೌಟವನ್ನು ಕೂಡ ಹಾಕಿರುವಂತದ್ದು ಇದು ತೀವ್ರ ಈಗ ಜನರಲ್ಲಿ ಒಂದು ಆ ಬರುವಂತೆ ಅದನ್ನ ಚಿತ್ರಿಸಲಾಗಿರುವಂತದ್ದು ಹೀಗಾಗಿ ಆ ಸಾಕಷ್ಟು ಇದು ವಿವಾದಕ್ಕೆ ಕೂಡ ಕಾರಣವಾಗಿರುವಂಥದ್ದು ಇನ್ನು ವಾಯ್ಸ್ ಆಫ್ ಹಿಂದೆ ಏನು ಏನು ಮುಖವಾಣಿ ಏನಿದೆ ಆ ಮುಖವಾಣಿಯಲ್ಲಿ ಆ ಈ ಚಿತ್ರವನ್ನ ಹಾಕಿ ಅದನ್ನ ಈಗಾಗಲೇ ಪಬ್ಲಿಷ್ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾಡುವಂಥದ್ದು ಇನ್ನು ಕೇಂದ್ರ ಗುಪ್ತಗರ್ದವರು ಹಾಗೆ ಗೃಹ ಇಲಾಖೆ ಕೂಡ ಇದ್ರ ಬಗ್ಗೆ ಆ ತನಿಖೆ ನಡೆಸಿ ಇದು ಹೌದಲ್ಲ ಅನ್ನೋದನ್ನು ಕೂಡ ಈಗ ದೃಢಪಡಿಸಬೇಕಾಗಿದೆ यस यस थैंक यू नवीन बिल्ला डीटेल्स का के